ರಾಜ್ಯೋತ್ಸವ ಧ್ವಜಾರೋಹಣ ನೆರವೇರಿಸಿದ ಸಚಿವ ಆನಂದ ಸಿಂಗ್ ಕೊಪ್ಪಳದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ 13 ತುಕಡಿಗಳಿಂದ ಗೌರವ ವಂದನೆ ಸ್ವೀಕರಿಸಿದ ಸಚಿವ ಆನಂದ ಸಿಂಗ್ ಸಂಸದ ಕರಡಿ ಸಂಘಣ್ಣ ಶಾಸಕ ರಾಘವೇಂದ್ರ ಹಿಟ್ನಾಳ್ ಎಂಎಲ್ಸಿ ಹೇಮಲತಾ ನಾಯಕ್ ಡಿಸಿಎಂ ಸುಂದರೇಶ್ ಬಾಬು ಸಿಇಒ ಫೌಜಿಯಾ ತರುಣಂ ಎಸ್ಪಿ ಅರುಣಾಮ್ ಗುಶಿಗಿರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು श्री महंतेश्वर मान्यवरन्न ಶ್ರೀ ಹಾಸ್ತ್ರೀಯ ಲೋಹಗಿಡವೇ ಉತ್ತುಂಗದ ಬಿರುಕಿನಲ್ಲಿ ನಿತ್ಯ ಹರಿ ಕೋರ್ಣವನದ ಕೇಳ ಗಂಧ ತರುಗಳಲ್ಲಿ ಹಚ್ಚಿರು ಕನ್ನಡದ ದೀಪ ಕರುಣಾಡ ದೀಪ ಶಿವನುಡಿಯ ದೀಪ ಒಡವೆಟ್ಟಿ ತೋರುವ ದೀಪ ಅನ್ನುವಂಥ ಗೀತೆ ಸಂಸದರೆ ಶಾಸಕರೆ ವಿಧಾನ ಪರಿಷತ್ ಸದಸ್ಯರೆ ನಗರಸಭಾ ಅಧ್ಯಕ್ಷರೆ ನಗರ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರೆ ಜಿಲ್ಲಾ ಅಧಿಕಾರಿಗಳೇ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳೇ ಹಾಗೂ ಈ ಸಮಾರಂಭಕ್ಕೆ ಆಗಮಿಸುವ ಎಲ್ಲಾ ಜನಪ್ರತಿನಿಧಿಗಳೇ ಹಾಗೂ ನಾಗರಿಕ ಬಂಧುಗಳೇ ವಿದ್ಯಾರ್ಥಿಗಳೇ ಅಧಿಕಾರ ವರ್ಗದವರೆ ಎಲ್ಲಾ ಕನ್ನಡ ಪರ ಸಂಘಟನಾಕಾರರೆ ಹಾಗೂ ಮಾಧ್ಯಮದ ಮಿತ್ರರೇ ತಮ್ಮೆಲ್ಲರಿಗೂ 67ನೇ ಕರ್ನಾಟಕ ರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು ಕರ್ನಾಟಕ ರಾಜ್ಯವು ಏಕೀಕರಣವಾಗಿ 66 ವರ್ಷಗಳ ಪೂರ್ಣಗೊಂಡಿರುವ ಈ ಶುಭ ಸಂದರ್ಭದಲ್ಲಿ ಎಲ್ಲಾ ಕಡೆ ಸುಖ ಶಾಂತಿ ನೆಮ್ಮದಿ ನೆಲೆಸಲಂಬವಾಗಿ ಎಂದು ನಾಡದೇವತೆ ಭುವನೇಶ್ವರಿ ದೇವಿ ಎನ್ನು ನಾನು ಈ ಸಮಯದಲ್ಲಿ ಪ್ರಾರ್ಥಿಸುತ್ತೇನೆ ಚಳುವಳಿಯೊಂದಿಗೆ ರಾಜ್ಯವನ್ನು ಏಕೀಕರಣಿಸುವ ಕನಸನ್ನು ಕಂಡು ಮೊದಲ ವ್ಯಕ್ತಿಯಾಗಿದ್ದರು ಬ್ರಿಟಿಷರ ಅಧಿಕಾರದ ಅವಧಿಯಲ್ಲಿ ಹರಿದು ಹಂಚಿ ಹೋಗಿದ ಕರ್ನಾಟಕವನ್ನು ಏಕೀಕರಣ ಚಳುವಳಿ